ಒಂದು ಫ್ಯಾಮಿಲಿ ಆಗಿದ್ ಕೂಡಲೇ ಏನು ಕಾನೂನಿನಿಂದ ಹೊರಗಿದ್ದಾರ? ಯಾಕೆ ಇವ್ರನ್ನ ಮಾತ್ರ ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂದ್ರೆ, ಇಲ್ಲ ಅದು ಮಾಡ್ಲೇಬಾರ್ದು, ಹಾಗಾದ್ರೆ ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದ? ಮಾಡಬಾರ್ದು ಅಂತ ಹೇಳಿದ್ರೆ ಇಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಯಾಕೆ ಮಾಡಿದ್ರಿ? ಯಾರನ್ನೋ ವಯಸ್ಸಾದವ್ರನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಯಾಕೆ ಮಾಡಿದ್ರಿ? ಹಾಗಾಗಿ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ನನ್ನದು ಅಷ್ಟೇ ವಿಷಯ. ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಹಂತದಲ್ಲಿ ನಾವು ಮಾಡಿದ ತಪ್ಪನ್ನ ರಕ್ಷಣೆ ಮಾಡ್ಕೊಳ್ಳೋದು, ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾತಿಯನ್ನ ತಂದು ಅಡ್ಡ ಇಟ್ಟು ಜಾತಿಯಿಂದ ರಕ್ಷಣೆ ಪಡೆಯುವಂತಹದ್ದು ಇನ್ನೂ ಇಡೀ ಜಾತಿಗೆ ಅವಮಾನ ಆಗುತ್ತೆ. ಇದರಿಂದ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಹಾಗಾದ್ರೆ ಅವರು ಒಂದು ಜಾತಿಗೆ ಸೇರಿದವರು ಅಂತ ಇಡೀ ಜಾತಿಯವರು ತಲೆ ತಗ್ಗಿಸ್ಬೇಕಾ? ಈ ಸಂದರ್ಭದಲ್ಲಿ ಒಂದು ಜಾತಿಯನ್ನ ತಂದು ಅಡ್ಡ ಇಡೋದಿದೆಯಲ್ಲ, ಇದು ಇಡೀ ಆ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾಡಬಾರದನ್ನ ಮಾಡಿ ಜಾತಿ ಹೆಸರಿನಲ್ಲೋ, ಧರ್ಮದ ಹೆಸರಿನಲ್ಲೋ, ಮನೆ ಹೆಸರಿನಲ್ಲೋ ರಕ್ಷಣೆ ಪಡ್ಕೊಳ್ಳುವಂತಹದ್ದು ಅದು ಇನ್ನೂ ಹೀನಾಯ, ಇನ್ನೂ ಹೀನಾಯ. ಸೊ ಹಾಗಾಗಿ ಗೌರವವಾಗಿ ಇನ್ವೆಸ್ಟಿಗೇಷನ್ ಸಂಸ್ಥೆಗಳ ಜೊತೆ ಸಹಕಾರ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಅಲ್ಲಿ ಅವರೇನಾದರೂ ನಿಷ್ಪಕ್ಷಪಾತವಾಗಿ ಮಾಡಲಿಲ್ಲ ಅಂದ್ರೆ ಪ್ರಶ್ನೆ ಮಾಡೋದಕ್ಕೆ ನಿಮಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಲಿ. ಅದನ್ನ ಬಿಟ್ಟು ನಾವು ಬೇರೆ ಕಡೆಗೆ ಗಮನಗಳು ಕೊಡುವಂತಹದ್ದು ಸರಿಯಲ್ಲ. ಯಾಕೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ರಾಜಕೀಯದಲ್ಲಿ ನೀವು ಹೇಳ್ಬೋದು ಇವೆಲ್ಲ ಭಾಷಣ ಮಾಡೋದಕ್ಕೆ ಸರಿ, ರಾಜಕೀಯದಲ್ಲಿ ಹಿಂಗೆ ನಡೀತದ ಸ್ವಾಮಿ ಅಂತ. ಇಲ್ಲ, ನಡೆಯೋದಿಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ಹಾಗಂತೇಳಿ ಇಂತಹ ಒಂದು ಅತ್ಯಂತ ದೌರ್ಭಾಗ್ಯದ ಘಟನೆ ಇದು, ಆ ನಾಗರಿಕ ಸಮಾಜದ ಮನಸ್ಸನ್ನ ಕಲಕುವಂತಹ ಘಟನೆ ಇದು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ. ಇಂಥದ್ರಲ್ಲೂ ಕೂಡ ನಾವು ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ಗೆ ಇಳಿದು ಬಿಟ್ರೆ ಮಾನವೀಯರಾಗಿ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. ಇದು ನನ್ನ ಅಭಿಪ್ರಾಯ.